ಉದ್ಯೋಗ ಜಿಂದಾಬಾದ್. ಕಾರ್ಮಿಕರ ಕೈಗಳಿಗೆ ಶಕ್ತಿ ತುಂಬಲು, ಕಾರ್ಮಿಕ ಕೈಗಳಿಗೆ ಶಕ್ತಿ ತುಂಬಲು, ಕಾರ್ಮಿಕ ಕೈಗಳಿಗೆ ಶಕ್ತಿ ತುಂಬಲು, ಕಾರ್ಮಿಕ ಕೈಗಳಿಗೆ ಶಕ್ತಿ ತುಂಬಲು ಹುಟ್ಟಿದ ಯೂನಿಯನ್ ಎಸ್ಟಿಟಿಯು, ಹುಟ್ಟಿದ ಯೂನಿಯನ್ ಎಸ್ಟಿಟಿಯು ಕಾರ್ಮಿಕ ಬೆವರಿನ ಭದ್ರತೆಗಾಗಿ, ಕಾರ್ಮಿಕ ಬೆವರಿನ ಭದ್ರತೆಗಾಗಿ, ಕಾರ್ಮಿಕ ಬೆವರಿನ ಭದ್ರತೆಗಾಗಿ, ಕಾರ್ಮಿಕ ಬೆವರಿನ ಭದ್ರತೆಗಾಗಿ ಹೋರಾಟ ನಡೆಸುವೆವು ಎಂದೆಂದು ಧಿಕ್ಕಾರ 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 ಧಿಕ್ಕಾರ. ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ದೇಶದ ಆರ್ಥಿಕ ಕುಸಿತಕ್ಕಾಗಿ, ದೇಶದ ಆರ್ಥಿಕ ಕುಸಿತಕ್ಕಾಗಿ, ದೇಶದ ಆರ್ಥಿಕ ಕುಸಿತಕ್ಕಾಗಿ, ದೇಶದ ಆರ್ಥಿಕ ಕುಸಿತಕ್ಕಾಗಿ ದುಡಿಯುವ ಕೈಗಳಿಗೆ ದಂಡ ವಿಧಿಸಿ, ದುಡಿಯುವ ಕೈಗಳಿಗೆ ದಂಡ ವಿಧಿಸಿ ಖಜಾನೆ ತುಂಬುವ ಸರ್ಕಾರಕ್ಕೆ, ಖಜಾನೆ ತುಂಬುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಈ ದೇಶದ ಮೊತ್ತ ಮೊದಲ ಸಮಾಜ ಸೇವಕರಾಗಿರತಕ್ಕಂತಹ ಆಟೋ ಚಾಲಕರು ದೇಶದಲ್ಲಿ ಯಾವ ಸಂದರ್ಭದಲ್ಲೂ ಒಂದು ಅಪಾಯದ ಸ್ಥಿತಿ ಬಂದಾಗ ಮೊತ್ತ ಮೊದಲನೇದಾಗಿ ಗುರುತಿಸಲ್ಪಡುವಂತದ್ದು, ಕೈಗೆ ಸಿಗುವಂತದ್ದು, ಸಹಾಯಕ್ಕಾಗಿ ಮುಂದೆ ಬರುವಂತಹ ಮನೋಸ್ಥಿತಿ ಇರುವಂತಹ ಏನು ಚಾಲಕ ವಿಭಾಗ ಏನಿದೆ, ಇವತ್ತು ಅವರು ಈ ಒಂದು ದುಪ್ಪಟ್ಟಾದಂತಹ ದಂಡ ವಿಧಿಸುವಿಕೆಯಿಂದ ಇವತ್ತು ಕಂಗಾಲಾಗಿದ್ದಾರೆ. ಆರ್ಥಿಕತೆ ಕುಸಿಯಲ್ಪಡುವಾಗ ಬಡಪಾಯಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ದೇಶವನ್ನು ಕಟ್ಟುವುದಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿರುವಂತಹ ನೀರವ್ ಮೋದಿ ಮಲ್ಯನಂತಹ ವ್ಯಕ್ತಿಗಳು ಓಡಿ ಹೋಗುವಾಗ ಅವರಿಗೆ ಸಹಕಾರ ಕೊಟ್ಟಿರತಕ್ಕಂತಹ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ನಾವಿವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಮೋಟಾರ್ ಆಕ್ಟ್ ಕಾಯ್ದೆಗಳು ಬರ್ತಾ ಇದೆ. ಪೊಲೀಸ್ ಇಲಾಖೆ ಇವತ್ತು ದಾರಿ ಮಧ್ಯೆ ಹೋಗುತ್ತಿರುವಂತಹ ಆಟೋ ಚಾಲಕರನ್ನು ಇವತ್ತು ನಿಲ್ಲಿಸಿಕೊಂಡು ದಂಡ ವಿಧಿಸ್ತಾ ಇದೆ. ಅದವರ ಕರ್ತವ್ಯ. ಪೊಲೀಸ್ ಇಲಾಖೆ ಮಾಡಿರತಕ್ಕಂತಹ ಕಾನೂನನ್ನು ಜಾರಿ ಮಾಡಲಿಕ್ಕೆ ಅವರು ಖಂಡಿತವಾಗಿಯೂ ಬಾಧ್ಯಸ್ಥರಾಗಿದ್ದಾರೆ. ಈ ದೇಶದಲ್ಲಿ ಯಾವುದೇ ಕಾನೂನು ರಚಿಸುವಾಗ ಅದು ಜನರಿಗೆ ಉಪಕಾರ ಆಗುವಂತಹ ಕಾನೂನು ಆಗುವಾಗ ನಾವು ಅದಕ್ಕೆ ಎಸ್ಡಿಟಿಎಂ ಅಂತ ಹೋರಾಟ ಸಂಘಟನೆ ಅವರೊಂದಿಗೆ ಕೈ ಜೋಡಿಸ್ತಾ ಇದೆ. ಆದರೆ ಇವತ್ತು ದುಪ್ಪಟ್ಟಾದಂತಹ ದಂಡ, ಲೈಸೆನ್ಸ್ ಇಲ್ಲದ ವ್ಯಕ್ತಿಗೆ 1,000 ರೂಪಾಯಿ ದಂಡ ವಿಧಿಸುವಂತದ್ದು, ಮೊನ್ನೆ ಒಂದು ಬೈಕ್ಗೆಲ್ಲ ಒಂದು ದಂಡ ವಿಧಿಸಿದ್ರು, ಆ ಸ್ಕೂಟರ್ಗೆ ಇರುವಂತಹ ವ್ಯಾಲ್ಯೂಯೇಷನ್ ಕೆರು 8,000 ಮಾತ್ರ, ಅವನಿಗೆ ಹಾಕಿರುವಂತಹ ದಂಡ 13,000 ರೂಪಾಯಿ. ಇದು ಯಾವ ರೀತಿಯಾದಂತಹ ಕಾನೂನು ಎಂಬುದನ್ನು ನಾವು ಇವತ್ತು ಪ್ರಶ್ನಿಸ್ತಾ ಇದ್ದೀವಿ. ನಿಮಗೆ ಸರ್ಕಾರವನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ, ನಿಮಗೆ ಆಗುವುದೇ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ರಾಜೀನಾಮೆಯನ್ನು ಕೊಟ್ಟುಕೊಂಡು ಕೆಳಗಿಳಿಯಿರಿ. ಬದ್ಧತೆ ಇರುವಂತಹ ಶಕ್ತಿ ಇರುವಂತಹ ಕೆಲವೊಂದು ರಾಜಕೀಯ ಪಕ್ಷಗಳಿವೆ, ಅವರಿಗೆ ಅವಕಾಶವನ್ನ ಮಾಡಿಕೊಡಿ. ಅದು ಬಿಟ್ಟು ಕಾರ್ಮಿಕರ ಒಂದು ಒಂದು ಮನೆಯ ಊಟಕ್ಕಾಗಿ, ಒಂದು ಮನೆಯ ಕುಟುಂಬಕ್ಕಾಗಿ, ಒಂದು ಮನೆಯ ಒಂದು ಅಭಿವೃದ್ಧಿಗಾಗಿ ಬಂದಿರತಕ್ಕಂತಹ ಕಾರ್ಯಕ್ಕೊಂದು ಕಾರ್ಮಿಕರನ್ನ ನಡು ಬೀದಿಯಲ್ಲಿ ರೈತರು ಆತ್ಮಹತ್ಯೆ ಮಾಡುವ ರೀತಿಯಲ್ಲಿ ಅವರು ಇವತ್ತು ಆತ್ಮಹತ್ಯೆ ಮಾಡುವಂತಹ ಸನ್ನಿವೇಶಕ್ಕೆ ತಲುಪಿದೆ. ಆತ್ಮೀಯ ಇಲಾಖಾ ಅಧಿಕಾರಿಗಳು, ನಾವು ಹೇಳುವಂತದ್ದು ಕಾನೂನಿಗೆ ನಾವು ವಿರೋಧಿ ಅಲ್ಲ, ಆದರೆ ಕಾನೂನನ್ನು ಮರುಪರಿಶೀಲನೆಯನ್ನ ಮಾಡಬೇಕಾಗಿದೆ. ನೀವು ಮುಂದಿನ ದಿನಗಳಲ್ಲಿ ಇದೀಗ ಒಂದು ಸಾಂಕೇತಿಕವಾದಂತಹ ಪ್ರತಿಭಟನೆ, ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಅನ್ಯಾಯವಾದರೆ, ಕಾರ್ಮಿಕರ ವಿರುದ್ಧ ಕಾನೂನು ತಂದರೆ, ಕಾರ್ಮಿಕರಿಗೆ ನೋವಾದರೆ ಖಂಡಿತವಾಗಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ಏನಿದೆ ಅದು ಈ ಬೀದಿಯಲ್ಲಿ ಇದ್ದುಕೊಂಡು ಹೋರಾಟ ಮಾಡಲಿಕ್ಕೆ ನಿಮ್ಮೊಂದಿಗೆ ಸದಾ ಸಿದ್ಧ ಇದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತನ್ನ ಕೊನೆಗೊಳಿಸ್ತಾ ಇದ್ದೀನಿ. ಜೆಎಸ್ಟಿಡಿಯು